ನಗರದಲ್ಲಿ ಅಪರಾಧಗಳ ನಿಯಂತ್ರಣ ಮತ್ತು ಜೊತೆಗೆ ಆಗ್ತಿರೋಂಥ ಅಪರಾಧಗಳ ಪತ್ತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ನಗರದಲ್ಲಿ ಒಟ್ಟು 7,500 ಕ್ಯಾಮ್ರಾಗಳನ್ನು ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳನ್ನು ಈಗ ಅಳವಡಿಕೆ ಮಾಡ್ತಾ ಇರುವಂಥದ್ದು. ಈ ಒಂದು ಏನು ಕ್ಯಾಮ್ರಾಗಳ ಸಂಬಂಧಪಟ್ಟಂತೆ ಇಲ್ಲಿ ಏನು ಕಮಾಂಡ್ ಸೆಂಟರ್ ಇದೆ, ಈ ಕಮಾಂಡ್ ಸೆಂಟ್ರಲ್ಲಿ ಅಷ್ಟು ನಗರದ ಎಲ್ಲ ಕ್ಯಾಮ್ರಾಗಳ ವೀಡಿಯೋಗಳನ್ನ ಇಲ್ಲಿ ವಾಚ್ ಮಾಡುವಂಥದ್ದು ಮತ್ತು ಕ್ರೈಮ್ ಡಿಟೆನ್ಷನ್ಗೆ ಆಗಲಿ ಅಥವಾ ಪ್ರಿವೆನ್ಷನ್ಗೆ ಆಗಲಿ ಅದನ್ನು ಹೆಲ್ಪ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಏನು ಹೊಸ ಟೆಕ್ನಾಲಜಿ ಸೇಫ್ ಸಿಟಿ ಪ್ರಾಜೆಕ್ಟ್ ನಿರ್ಭಯ ಪ್ರಾಜೆಕ್ಟ್ ಅಡಿ ಕೇಂದ್ರ ಸರ್ಕಾರ ಕೊಟ್ಟಂಥ ಅನುದಾನವನ್ನು ಇಟ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ಪೊಲೀಸರು ಮತ್ತು ರಾಜ್ಯ ಪೊಲೀಸರು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಮತ್ತು ಇನ್ನೇನು ಉದ್ಘಾಟನೆಗೆ ಸಿದ್ಧ ಆಗಿದೆ. ನಮ್ಮ ಜೊತೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ದಯಾನಂದ ಅವರಿದ್ದಾರೆ. ಸರ್, ಈ ಒಂದು ಯೋಜನೆಯಿಂದ ನಗರ ಪೊಲೀಸರಿಗೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ, ಎಷ್ಟು ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದೆ? ಈ ಯೋಜನೆ ನಿರ್ಭಯಾ ನಿಧಿ ಅಡಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಈ ಸೇಫ್ ಸಿಟಿ ಪ್ರಾಜೆಕ್ಟ್ ಮತ್ತು ಈ ಕಮಾಂಡ್ ಸೆಂಟರ್, ಇದು ಒಂದು ನರ್ವ್ ಸೆಂಟರ್ ಇದ್ದಾಗೆ ಬೆಂಗಳೂರು ನಗರ ಪೊಲೀಸರಿಗೆ. ಇಲ್ಲಿಂದ ನಾವು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಅಳವಡಿಸಿರ್ತಕ್ಕಂಥ ಎಲ್ಲ ಕ್ಯಾಮ್ರಾಗಳ ಫೀಡ್ಗಳನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಆಧುನಿಕ ತಂತ್ರಜ್ಞಾನ, ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ, ANPR ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವುಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ನಾವು ಅನಲೈಸ್ ಮಾಡಿ ಯಾವುದೇ ಒಂದು ಅಪರಾಧ ಪ್ರಕ್ರಿಯೆ ನಡೆದಾಗ ಅಥವಾ ಅಪರಾಧ ಪ್ರಕ್ರಿಯೆಗಳ ಆಧಾರದ ಮೇಲೆ ಎಲ್ಲಿ ಆಗೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಅನಲೈಸನ್ನು ಮಾಡ್ಬೋದು. ಒಟ್ಟು 7,500 ಕ್ಯಾಮ್ರಾಗಳನ್ನು ಹಾಕಬೇಕು ಅನ್ನೋದು ಇನಿಷಿಯಲ್ ಏನೋ ಒಂದು ಟಾರ್ಗೆಟ್ ಆಗಿತ್ತು, ಅಷ್ಟು ಹಾಕಲಾಗಿದೆಯಾ ಅಥವಾ ಇನ್ನೂ ಕ್ಯಾಮ್ರಾಗಳ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳಿದೆಯಾ? ಈಗಾಗಲೇ 4,000 ಮೇಲ್ಪಟ್ಟು ಕ್ಯಾಮ್ರಾಗಳನ್ನು ಅಳವಡಿಸಿ ಅದರ ಮೊದಲ ಹಂತದ ಯೋಜನೆ ಈಗಾಗಲೇ ಚಾಲನೆಗೆ ಕಾರ್ಯರೂಪಕ್ಕೆ ಬಂದಿದೆ. ಜೊತೆಗೆ ಈಗ ಇನ್ನೂ 3,000 ಕ್ಯಾಮ್ರಾಗಳು ಬರ್ತಾ ಇದ್ದಾವೆ, ಒಟ್ಟು 7,500 ಕ್ಯಾಮ್ರಾಗಳು ಬರ್ತವೆ. ಎಲ್ಲದರ ಫೀಡು ಇಲ್ಲಿ ಬರ್ತದೆ. ಇದು ನಾಟ್ ಓನ್ಲಿ ಪೊಲೀಸ್ ಬಟ್ ಆಲ್ಸೋ ಟ್ರಾಫಿಕ್ ಪೊಲೀಸ್ ಕೂಡ ಇದು ಉಪಯೋಗ ಆಗುತ್ತೆ. ಇಲ್ಲಿ ಇನ್ನು ಒಂದು ವಯಸ್ಸಾಗಿ ಅದು 112 ಕಾಲ್ ಬಂದ ಸಂದರ್ಭದಲ್ಲಿ ವಯಸ್ಸಳ ಮೂಮೆಂಟ್ ಆಗಲಿ ಅಥವಾ ಫೇಸ್ ರೆಕಗ್ನಿಷನ್ ಸೆಂಟರ್ಗಳ ಫೇಸ್ ಅದೆಲ್ಲಾಗಲಿ ಅದೆಲ್ಲವೂ ರಿಯಲ್ ಟೈಮಲ್ಲಿ ಸಿಗುವಂಥದ್ದಾಗಲಿ ಮತ್ತು ಪೊಲೀಸ್ ಠಾಣೆಯಲ್ಲಿರುವಂಥ ಪೊಲೀಸರು ಹೇಗೆ ಇದನ್ನು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ? ಪೊಲೀಸ್ ಠಾಣಾ ಅಧಿಕಾರಿಗಳು, ತನಿಖಾಧಿಕಾರಿಗಳು ತಮಗೆ ಬೇಕಾಗಿರ್ತಕ್ಕಂಥ ಸಸ್ಪೆಕ್ಟ್ ವ್ಯಕ್ತಿಗಳ ಫೋಟೋಗ್ರಾಫ್ ಇದ್ದರೆ ಅದನ್ನು ಇಲ್ಲಿ ಕೊಟ್ಟರೆ ಅವರೆಲ್ಲಾದರೂ ನಗರದಲ್ಲಿ ಓಡಾಡ್ತಾ ಇದ್ದರೆ ಅದರ ಆಧಾರದ ಮೇಲೆ ಅವರನ್ನು ಪತ್ತೆ ಹಚ್ಬೋದು. ಅವ್ರಿಗೇನಾದರೂ ಸಸ್ಪೆಕ್ಟ್ ವೆಹಿಕಲ್ ಇದ್ದರೆ ನಂಬರ್ ಪ್ಲೇಟ್ ಗೊತ್ತಿದ್ರೆ ಆ ನಂಬರ್ ಪ್ಲೇಟ್ನ ವಾಹನ ಎಲ್ಲಿ ಹೋಗಿದೆ, ಹೇಗೆ ಹೋಗಿದೆ, ಯಾವ ಕಡೆ ಹೋಗಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಬೋದು. ಜೊತೆಗೆ ಎಲ್ಲೆಲ್ಲಿ ಅಪರಾಧಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಆಧಾರದ ಮೇಲೆ ನಾವು ಕ್ರಿಮಿನಲ್ ಹಾಟ್ಸ್ಪಾಟ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡ್ಬೋದು ಮತ್ತು ಅಲ್ಲಿ ಹೆಚ್ಚಿನ ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು ಮಾಡ್ಬೋದು. ಇದು ಕೇವಲ ಕ್ರೈಮ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಜೊತೆಗೆ ಟ್ರಾಫಿಕ್ನ ವೈಲೇಷನ್ಸ್ ಆಗಲಿ ಅಥವಾ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ಅಥವಾ ಎಲ್ಲಿ ಸ್ಲೋ ಮೂವಿಂಗ್ ಇದೆ, ಎಲ್ಲಿ ಟ್ರಾಫಿಕ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳು ಸಿಗುತ್ತೆ, ಅಥವಾ ಕೇಸ್ಗಳನ್ನು ಹಾಕಲಿಕ್ಕೆ ಇದು ಹೆಲ್ಪ್ ಆಗುತ್ತೆ? ಕೇಸ್ಗಳನ್ನು ಹಾಕ್ಲಿಕ್ಕೆ ಕೂಡ ಇದು ಅನುಕೂಲ ಆಗ್ತದೆ. ಯಾಕೆಂದರೆ ಬರೀ ಲಾಂಡರ್ಗೆ ಮಾತ್ರ ಅಲ್ಲ, ಇದರ ಫೀಡನ್ನು ನಾವು ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ, ಅಲ್ಲಿ ಈ 7,500 ಕ್ಯಾಮ್ರಾಗಳ ಫೀಡ್ ಅವ್ರಿಗೂ ಕೂಡ ಬರ್ತದೆ. ಅಲ್ಲಿ ಅವರು ಟ್ರಾಫಿಕ್ ಕಂಜೆಷನ್ ನೋಡಲಿಕ್ಕೆ ಅಥವಾ ಟ್ರಾಫಿಕ್ ರೆಗ್ಯುಲೇಟ್ ಮಾಡಲಿಕ್ಕೆ, ಜೊತೆಗೆ ಈ ದಂಡ ಅಂದರೆ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಕೂಡ ಅನುಕೂಲ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದರೂ ಕೂಡ ರಾಜ್ಯ ಸರ್ಕಾರ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ತುಂಬ ಹೆಲ್ಪ್ ಮಾಡೋದು ನಾಳೆ ಸಿದ್ದರಾಮಯ್ಯ ಅವರು CM ಬರ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟೇಷನಲ್ಲಿ ಎಷ್ಟು ಸಹಕಾರಿ ಆಯಿತು, ಎಷ್ಟು ಕೋಆರ್ಡಿನೇಷನ್ ಹೇಗಿತ್ತು? ಇದು ಕನ್ಸೀವ್ ಆಗಿದ್ದು ಸುಮಾರು 2017-18 ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಆ ಸಂದರ್ಭದಲ್ಲಿ ಕನ್ಸೀವ್ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಟೆಂಡರ್ ಪ್ರೋಸೆಸ್ಸು ಎಲ್ಲ ಆಗಿ ಈಗ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಬರೀ ಬೆಂಗಳೂರು ನಗರ ಅಲ್ಲದೇ ದೇಶದ 8 ಇತರ ನಗರಗಳಲ್ಲಿಯೂ ಕೂಡ ಸೇಫ್ ಸಿಟಿ ಪ್ರಾಜೆಕ್ಟನ್ನು ಅಳವಡಿಕೆ ಮಾಡಲಾಗ್ತದೆ. ಬಹುಶಃ ನಾವು ಬೇರೆ ನಗರಗಳಿಗೆ ಹೋಲಿಸಿದರೆ ಭಾಳ ಮುಂದೆ ಇದ್ದೇವೆ. ಈಗಾಗಲೇ ನಮ್ಮದೇ ಕಮಾಂಡ್ ಸೆಂಟರ್ನ ಹೊಂದಿರತಕ್ಕಂಥದ್ದು ಬಹುಶಃ ಇದು ನಮ್ಮ ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೇನೆ. ಇದು ಮಹಾನಗರ ಆಗಿರೋದ್ರೆ ಏಕಕಾಲಕ್ಕೆ ಹೆಚ್ಚು ಕರೆಗಳು ಬರುವಂಥ ಸಾಧ್ಯತೆಗಳಿದೆ. ಅಂದರೆ 112 ಕಾಲ್ ರಿಸೀವ್ ಮಾಡುವಂಥದ್ದಾಗಲಿ ಅಥವಾ ಆಪರೇಟ್ ಮಾಡಲಿಕ್ಕೆ ಏಕಕಾಲಕ್ಕೆ ಎಷ್ಟು ಜನ ಸಿಬ್ಬಂದಿ ಕೆಲಸವನ್ನು ಮಾಡ್ತಾರೆ, ಯಾಕೆಂದರೆ ಓವರ್ ಲ್ಯಾಪ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಹೆಂಗೆ ತಯಾರಿಗಳಿದೆ ಸಿಬ್ಬಂದಿ? ಕಾಲ್ ಟೇಕರ್ಸ್ ಸುಮಾರು 100 ಕಾಲ್ ಟೇಕರ್ಸ್ಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ 100 ಕಾಲ್ ಟೇಕರ್ಸು ಅಲ್ಲಿ 24 ಗಂಟೆಗಳ ಕಾಲಕ್ಕೆ ಅವರು ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಯಾವುದೇ ತುರ್ತು ಕರೆ ಬಂದಾಗ ಅದರ ಆಧಾರದ ಮೇಲೆ ನಾವು ಹೊಯ್ಸಳ ವಾಹನವನ್ನು ಡಿಸ್ಪ್ಯಾಚ್ ಮಾಡ್ತೇವೆ. ಸುಮಾರು 241 ಹೊಯ್ಸಳ ವ್ಯಾನ್ಗಳು ನಮ್ಮಲ್ಲಿ ವಾಹನಗಳು ನಮ್ಮಲ್ಲಿ ಇದ್ದಾವೆ. ನಮ್ಮ ರೆಸ್ಪಾನ್ಸ್ ಟೈಮ್ ಏನಿದೆ ಸುಮಾರು 7-7.5 ಇದೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಬೆಂಗಳೂರು ಪೊಲೀಸ್ ಕಮಿಷನರ್ ಅಂತ ದಯಾನಂದ್ ಅವರು ಹೇಳುವಂಥದ್ದು. ಅಂದರೆ ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ ಏನು ಒಂದು ನಗರದಲ್ಲಿ 750 ಹೆಚ್ಚು ಕ್ಯಾಮ್ರಾಗಳನ್ನು ಏನು ಅಳಕೆ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟು ನಾಳೆ ಉದ್ಘಾಟನೆ ಆಗ್ತಿರುವಂಥದ್ದು. ಉದ್ಘಾಟನೆಯನ್ನು ಮಾಡಲಿಕ್ಕೆ ಖುದ್ದು CM ಸಿದ್ದರಾಮಯ್ಯನವರು ಬರ್ತಾ ಇರುವಂಥದ್ದು. ಮತ್ತು ಏನು ನಾವು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ, ಇದೇ ರೀತಿ ನಗರದಲ್ಲಿ ಏಕಕಾಲಕ್ಕೆ ಎಲ್ಲೆಲ್ಲಿ ಕ್ಯಾಮ್ರಾಗಳನ್ನು ಹಾಕಲಾಗಿದೆ ಅದೆಲ್ಲ ಕಡೆಯೂ ಕೂಡ ಏನು ವಿಜುವಲ್ಸ್ ನೇರವಾಗಿ ಬರ್ತಾ ಇರ್ತದೆ ಅನ್ನುವಂಥದ್ದು. ಮತ್ತು ಯಾವುದೇ ಸಂದರ್ಭದಲ್ಲಿ ಏನೇ ಆದರೂ ಕೂಡ ಅದನ್ನು ನೇರವಾಗಿ ವ್ಯೂ ಮಾಡಲಿಕ್ಕೆ ಅವಕಾಶಗಳಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.